지금 ಸುಮಾರು 100 ವರ್ಷಗಳಿಂದ ಅಡಗಿ ಬಿದ್ದ ನಾಡು ಇಂದು ಬಿಡುಗಡೆ. 100 ವರ್ಷಗಳ ಕಾಲ ಡಿಕ್ಟೇಟರ್ಶಿಪ್ ಆಡಳಿತದಲ್ಲಿ ಇದ್ದ ನಾಡಿಗೆ ಸ್ವಾತಂತ್ರ್ಯ ನೀಡಿದ್ದು. ಸಾಲ ಮಾಡಿದ ಟಾಪ್ ಬಿಸ್ನೆಸ್ಮನ್ ಅಲ್ಲಿಗೆ ವೆಕೇಷನ್ಗೆ ಹೊರಟಿರುವರು. ಬಿಲ್ಲಿ ಅಂಡ್ ಡಾಗ್ಸ್ ಎಂಬ ಫೇಮಸ್ ಥೀವ್ಸ್ ಕಾರ್ಪೊರೇಟ್ ಕಂಪನಿ ಮಾಲೀಕ ಇಂದು ಬೀದಿಗಳಲ್ಲಿ ಫೋಟೋ ಫ್ರೇಮ್ಸ್ ಮಾರಾಟ. ಮಗ ಪಕ್ಕ ಅಂತೀಯ? ಓ ಮರಾಯ, ಕೇಳುತ್ತೀಯ ನನ್ನ ಉತ್ತರವನ್ನು? ಈಗ ನಾ ಬಂದೆ ಕುರುಡ ಜನರನ್ನು ಕೊಂದು ಮತ್ತೆ ಇತಿಹಾಸದ ಪುಟವನ್ನು ಬರೆಯಲು. ಕಾಲಕ್ಕೂ ಕಾಯುತ್ತಿದ್ದರು ನನ್ನ ಬರಹಕ್ಕೆ. ಈಗ ನಾ ಬಂದೆ ಮತ್ತೆ ಬರೆ. ಮಗ 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 ಸಂಜೆಯೊಳಗೆ ಮುಡಿ ತೆಗಿಲೇಬೇಕು ಅಂತ ಮಾಸ್ಟರ್ ಕೇಳಿದ್ರೆ ತೆಗಿಲೇಬೇಕು. ನಮ್ಮಪ್ಪಂಗೂ ಇವಾಗಲೇ ಸಾಯ್ಬೇಕಿತ್ತು. ಒಂದು ಪಕ್ಷ ನಾಳೆ ಸತ್ತಿದ್ರು ಏನೋ ಒಂದು ಮಾಡ್ಬೋದಿತ್ತು. ಪರವಾಗಿಲ್ಲ ಮಗ, ನೀನು ಮಾಡಬೇಕಾಗಿರೋ ಪಾತ್ರ ನಾಳೆ ನಾನು ಮಾಡ್ತೀನಿ. ಹೇಗಿದ್ರು ಎಲ್ಲ ಡೈಲಾಗ್ಸ್ ಬೈಟ್ ಆಗಿದೆಯಲ್ಲ. ನಮ್ಮಪ್ಪ ಸತ್ತಿದ್ದಾರೆ ಅಂತ ನಾನು ಕೂತಿದ್ದಿದ್ರೆ ಅದೇ ಪಾತ್ರ ಕಣ್ಣಾಗ್ತಿದ್ಯಾ ಅಲ್ವಾ? ಇವತ್ತು ಸತ್ತಿದ್ದಪ್ಪ ನಾಳೆ ಸೈಲಿ ಅಂತ ನೀನು ಹೇಳ್ತೀಯ. ನಾಳೆ ನೀನು ಮಾಡಬೇಕಾಗಿರೋ ಪಾತ್ರ ನಾನು ಮಾಡ್ತೀನಿ ಅಂದರೆ ತಪ್ಪ? ನಾಟಕದಲ್ಲಿ ಲೋಕದ ಕೊನೆಯಲ್ಲಿ ನನ್ನ ಪಾತ್ರ ಒಳ್ಳೆಯವ್ರನ್ನ ಕಾಪಾಡುತ್ತೆ. ಅದೇ ಥರ ನಿಜವಾಗ್ಲೂ ನಡೆದಿದ್ದಿದ್ರೆ ನಮ್ಮಪ್ಪ ಇವತ್ತು ಸಾಯಿದೆ ನಾಳೆ ಸಾಯಲಿ ಅಂತ ಕೇಳ್ಕೊತಿರ್ಲಿಲ್ವೇನು? ಇವಾಗ ಅಮ್ಮಂಗೆ ಹೇಳ್ತೀವಿ. ಅಮ್ಮ ಬರ್ತಾ ಹೂವು ಮತ್ತೆ ಬಟ್ಟೆ ಥರ ಕೇಳಿದ್ರು. ಕಾಸು ಇಟ್ಟಿದ್ಯಾ? ಒಂದು 200 ಇರ್ಬೋದು ಮಗ. ಬೇಗ ದುಡ್ಡು ಮಾಡ್ಬೇಕು, ಹೋಗೋಣ ನೋಡಿ. ಹೋಗ್ಬೇಕಾದ್ರೆ ಅಲ್ಲೊಂದು ಕಲ್ಲಿದೆ ಅಂದಲ್ಲ, ಅದನ್ನು ನೋಡ್ಬೇಕು. ನಡಿ. ಬರೀ 250 ಅಷ್ಟೇ, ದೊಡ್ಡದಾಗ್ಲಿಲ್ವಾ? ದೊಡ್ಡದಾಯ್ತು, ಅದನ್ನು ಕೊಡಿ. ಹಾಂ, ಚಿಕ್ಕದಾಗ್ಲಿಲ್ವಾ ಇದು? ಯಾವುದಾದ್ರೆ 4 ಫೋಟೋನೇ ಅಲ್ವಾ? ನಿಮ್ಮ ಲವರ್ಗೆ ಅಣ್ಣ ಅಪ್ಪತ್ತಿರೋದ್ರು. ಅಯ್ಯೋ, ನಿಮ್ಮ ಕಡೆ ಊಣದ ಸುಡದ ಕೂತರ್ತೀವಿ. ಎಲ್ಲೂ ತಗ್ತಿದ್ದೀರಾ? ಇಲ್ಲ,
ಇಲ್ಲೇ ಸೆಕೆಂಡ್ ಕ್ರಾಸ್ ಅಲ್ಲ, ಅಲ್ಲಿ ಯಾರೋ ಸೆಲೆಬ್ರಿಟಿ ಬಂದ್ಬಿಟ್ಟಿದ್ದಾರೆ ಎಲೆಕ್ಷನ್ ಅಂತ, ಜನ ಎಲ್ಲ ಅಲ್ಲೇ ಸೇರಿ ಫುಲ್ಲು ಟ್ರಾಫಿಕ್ ಅಂತೀನಿ. ನಿಮಗೆ ಹ್ಞೂ ಅಂದರೆ ನಂಗೆ ಗೊತ್ತಿರೋ ಜಾಗ ಇದೆ ಇಲ್ಲೇ, ಏನಂತೀರಾ? ಅಲ್ಲೇ ಹೋಗೋಣ, ಅಲ್ಲೇ ಹೋಗೋಣ. ಸರಿ, ಅಲ್ಲಿ ಎಲ್ಲ ನಾರ್ಮಲ್ ಸಿಟಿಜನ್ಸ್ ಆಫ್ ಇಂಡಿಯಾ, ದಿನಕ್ಕೆ ಇಷ್ಟೊಂದು ಕಷ್ಟಪಡೋದು, ಈ ಸ್ಟಾರ್ಸ್ಗಳನ್ನ ನೋಡಿ ದೇವರು ಅನ್ಕೊಂಡ್ಬಿಡ್ತಾರೆ ಜನಗಳು, ಒಂದಿನ ಅವ್ರ ಥರ ಆಗ್ಬೋದು ಅಂತ ಹುಚ್ಚು ಕಂಚಲ್ಲಿ ಹಾರಾಡ್ತಾ ಇರೋವಂಥ ಮೂರ್ಖ ಜನರು. ಕೋಟಿಗಳು ಇರೋ ಮಂತ್ರಿಗೆ 50 ಸೆಕ್ಯೂರಿಟಿ, ಈ ಸ್ಟಾರ್ಸ್ಗಳಿಗೆ 100 ಸೆಕ್ಯೂರಿಟಿ, ನಮ್ಮಂಥ ಪಬ್ಲಿಕ್ಗೆ? ಹಂಗಂದ್ರೆ ಇವತ್ತು ಸಂಜೆ ಆ ಕಡೆ ಕರ್ಕೋಗೋಕ್ಕಾಗಲ್ಲ. ಇಲ್ವಂತ, ರೋಡ್ ಕಟ್ಟೋದು ಪಬ್ಲಿಕ್ಗೆ, ಪ್ರಚಾರ ಮಾಡೋದು ಸತ್ ಹೆಣ್ಗಳ ಮೇಲೆ, ಟೀ ಅಂಗಡಿಯಲ್ಲಿ ಕುತ್ಕೊಂಡು ಇಡೀ ಪ್ರಪಂಚದ ಪಾಲಿಟಿಕ್ಸ್ನೇ ಅರ್ಧ ಗಂಟೆಯಲ್ಲಿ ತೀರಿಸ್ತಾರಂತೆ, ಇನ್ನಿವರು ದಿನ ಇಡೀ ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಸಾರ್ಥಕತೆನೇ ಇಲ್ಲ. ಇವತ್ತು ಸಂಜೆ ನಾಟಕ, ಅದರಲ್ಲಿ ಕೊನೆಗೆ ಬರೋ ದೇವ್ರ ಥರ ನಾನೇ ಬಂದು ಇವ್ರನ್ನೆಲ್ಲ ಕಾಪಾಡಬೇಕು. ಫಸ್ಟ್ ಪಾಲಿಟಿಷಿಯನ್ಸ್ ಇಂದ ನನ್ನ ಮಗಳು ಯಾವನು ಸರಿಯಿಲ್ಲ, ಎಲ್ಲ ಕೆಟ್ಟವರು. ಏಯ್, ಎಲ್ಲ ಕೆಟ್ಟವ್ರು ಅನ್ಬೇಡ ಕಣಪ್ಪ, ನಾನು ಇದ್ದೀನಿ, ನನ್ನ ಜೊತೆ ನನಗೆ ಸ್ಕೆಚ್ ಆಗ್ತಿದ್ಯಾ? ಅಣ್ಣ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ದುಡ್ಡು ಕೊಟ್ಬಿಡು, ಹೋಗಿ. ಅದ್ಭುತ, ಯಾವುದಕ್ಕೂ ಉಪಯೋಗಕ್ಕೆ ಬರ್ದಿರೋ ಈ ಕಲ್ಗೆ ಹೆಸರಿಡ್ಬೇಕು. ಅಪ್ಪ ಸತ್ರು ಅನ್ನೋ ನಿರಾಸೆಯಲ್ಲಿ ಹೊಟ್ಟೆಗೆ ಊಟ ಹಾಕಿದ್ದು ಇದೆ ಅಂತ ಅಲ್ಲ, ಆದರೂ ನಮಗೆ ಇದರಿಂದ ಹೊಟ್ಟೆ ತುಂಬುತ್ತಲ್ಲ. ಏನದು ಹೆಸರಿಡೋಣ? ನೀನೇ ಹೆಸರಿಡಬೇಕು. ನಮ್ಮಪ್ಪನ ಹೆಸರಿಡೋಣ? ಸತ್ತಿರೋ ಅಪ್ಪನ ಹೆಸರಿಡೋಣ ಅಂತ ಇದ್ದೀನಿ. ನಾವೆಲ್ಲ ಹೆಂಗಿದ್ರು ಒಂದಿನ ಹೋದ್ಮೇಲೆ ಇದು ಹೋಗುತ್ತಲ್ವ? ಹಾಗಾದ್ರೆ ನೀನೇ ಒಂದು ಹೆಸರು ನೋಡೋಣ. ನೀನೇ ಇಡ್ಬೇಕು ಮಗ. ನಿಜ ಅಲ್ಲ ಅಂತ ಗೊತ್ತು, ಆದ್ರೂ ತುಂಬ ಯೋಚನೆ ಮಾಡ್ಬಿಡ ರೂಮಿ. ಇಷ್ಟೆಲ್ಲ ಯೋಚನೆ ಕಾಣಿಕೆ ತಗೊಂಡು ಮೋಸ ಮಾಡೋ ದೇವ್ರು ಕೂಡ ಮಾಡಲ್ಲ, ಇನ್ನ ನಾವೆಲ್ಲ ಯಾರು? ನಿಂತ್ಕೊಳವ? ಬನ್ನಿ ಅಕ್ಕ, ಬನ್ನಿ. ಎಲ್ಲಿಗೆ ಹೋಗುವಿರಿ? ನಾನೊಬ್ಬನೇ ಎಲ್ಲವೂ ಅರಿತಿರುವೆ. ಕೊನೆಯ ಕಾಲವಿದು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಈಗಲೇ ತೀರ್ಮಾನಿಸುವುದು. ನೀನು ನೋಡಲು ಒಳ್ಳೆ ಹುಡುಗಿ ತರ ಇದ್ದೀರಾ, ನನ್ನ ಮಾತುಗಳನ್ನು ಕೇಳಿ. ಆದರೆ ನಿನ್ನನ್ನು ಎಲ್ಲೋ ನೋಡಿರೋ ಹಾಗೆ ಇದೆ. ಅದಿರಲಿ, ನಿನ್ನ ಹೆಸರೇನು? ನಿಮ್ಗೆ ಎಲ್ಲ ಗೊತ್ತಲ್ಲ, ನೀವೇ ಹೇಳಿ. ನಾನು ಎಲ್ಲ ಅರಿತಿರುವೆ, ಆದರೆ ನಿನ್ನನ್ನು ಎಲ್ಲೋ ನಾನು ಕಂಡಿರುವೆ. ನಾನು ಬ್ಲೂ ಫಿಲಮ್ಸ್ ಅಲ್ಲಿ ಆಕ್ಟ್ ಮಾಡ್ತೇನೆ. ಆದ್ರೆ ನನ್ನ ನೋಡಿ ಒಳ್ಳೆಯವಳು ಅಂದ್ರೆ ಜಗತ್ತೇ ಬೇರೆ ತರ ಮಾತಾಡುತ್ತೆ. ಪಾಪಿ ನೀನು, ಈ ಜಗತ್ತಿಗೆ ಪಾಪ ಅಂತಂದ ಏವಲ್ ನೀನು. ಹಾಗಾದ್ರೆ ನೋಡಿದ್ ನೀವ್ ಪಾಪಿ ಅಲ್ವಾ? ನೀನ್ ಮಾಡಿದ ಪಾಪಕ್ಕೆ ನಾನು ನಿನ್ನ ಕಾಪಾಡಲ್ಲ, ಕತ್ತಲ್ ಮುಳುಗೋಗ್ತಾ ನೀನ್ ಕಣ್ ಚುಚ್ಚಿ ನೀನು
ಅನಮರ್ಯಾದಿ ಪಟೇಲ. ಫಸ್ಟು ದೇವ್ರೆದ್ರೆ ತೋರಿಸಿ, ಆಮೇಲೆ ಚುಚ್ಚೋಕಾಯಿ ಬಗ್ಗೆ ಮಾತಾಡೋಣ. ದೇವರು ಭೂಮಿಗೆ ಬಂದಾಗ ಜನಗಳು ಹಾಕಿರೋ ಮಾಸ್ಕ್ನೆಲ್ಲ ನೋಡಿ ಭಯದಲ್ಲಿ ಅವ್ರ ಮಾಸ್ಕ್ನ ಇಲ್ಲೇ ಬಿಟ್ಟೋಗಿ ಏನನ್ಸುತ್ತೆ? ನೀನು ಹಿಂಗೆಲ್ಲ ಹೇಳಿ ಹೇಳಿ ಹೇಳಿನೇ ಯಾವುದೋ ಕಾಂಪೌಂಡ್ ಮೇಲೆ ಕಾಣಕ್ಕಿಲ್ದಿರೋ ಕಲ್ಲಿಗೆಲ್ಲ ಹೆಸರು ಇಟ್ಬಿಟ್ಟು ಬಂದಿ. ಆ ಕಲ್ಲೇ ನಮಗೆ ಇಲ್ಲಿ ಕರ್ಕೊಂಬಂದಿರೋದು. ಈ ಮಾಸ್ಕ್ನ ತೊಗೊಂಡು ನಿಂಗೆ ಏನಾಗುತ್ತೋ ಅದನ್ನು ಬೇಡ್ಕೊ ನೀನು, ಪಕ್ಕ ನಿನ್ನ ವಿಶ್ ಫುಲ್ಫಿಲ್ ಆಗುತ್ತೆ. ಪಕ್ಷ ಆಗ್ಲಿಲ್ಲ ಅಂದ್ರೆ ಬಿಡ್ತು 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 ಆತರ ಎಲ್ಲ ಹೇಳ್ಬಾರ್ದು, ಕೇಳ್ಕೊ ಒಂದ್ಸಲ ನೀನು. ನನಗೆ ನಮ್ಮಪ್ಪ ವಾಪಸ್ ಬೇಕು. ಏಯ್ ಆತರ ಎಲ್ಲ ಕೇಳ್ಕೊಬೇಡ, ಕೆಟ್ಟ ಕೆಟ್ಟ ಆತ್ಮಗಳು ಓಡಾಡ್ತಾ ಇರುತ್ತೆ. ನಮ್ಮಪ್ಪ ವಾಪಸ್ ಬರ್ಬೇಕು ಅಂತ ಕೇಳ್ಕೊಂಡೆ. ಬಿಡ್ತು ಬಿಡ್ತು ಅಂತ ಅಂದಿ ಮನ್ಸಾರ ಕೇಳ್ಕೊ ಕೇಳ್ಕೊ ಈಗ ಒಳ್ಳೇದಾಗಿ ಕೇಳ್ಕೊ ಈಗ ಬಿಡ್ತು ಬಿಡ್ತು ಬಿಡ್ತು. ನನಗೆ ನಮ್ಮಪ್ಪ ವಾಪಸ್ ಬೇಕು. ಯಾಕೋ ದೇವ್ರು ಬಂದಿರಂಗಿದೆ, ಮಾಸ್ಕ್ ಬಿಟ್ಟು ಅವನ್ನೇ ಹೋಗಿರೋದು ಪಕ್ಕ ಪಕ್ಕ ಪೊಲಿಟಿಷಿಯನ್ ತರನೇ ಸಿಕ್ ಸಿಕ್ ಜಾಗದಲ್ಲೆಲ್ಲ ಅವ್ರು ಕಚಡ ಅನ್ಬಿಟ್ಟು ಹೋಗೋದು. ಈ ಮಾಸ್ಕ್ ಇವಾಗ ಏನ್ ಮಾಡೋದು? ಒಳ್ಳೇದಾಗುತ್ತೆ ನೋಡ್ ನೀನು, ಪಕ್ಕ ಏನಾದ್ರು ಒಂದು ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕೈ ಮಾತ್ರ ಫಸ್ಟ್ ಕ್ಲಾಸ್ ಆಗಿ ಮಸಿ ಆಯ್ತು. ಯಾವ ದೇವರು ಒಂದನ್ನು ಕೊಟ್ಟಿರ್ತಾರೆ ಅಂದ್ರೆ ಇದರಲ್ಲೂ ಇನ್ನೊಂದನ್ನು ಕೊಟ್ಟಿರ್ತಾರೆ. ಯಾವನೋ ಬಂದ ಇಲ್ಲಿ ಬಿಸಾಕ್ದ, ಇಲ್ಲ ಅದೆಂಗೋ ಬೆಂಕಿ ಎತ್ಕೊಂತು, ಈ ಮಸಿ ಎಲ್ಲ ನನ್ನ ಕೈಗಾಯ್ತು. ಬೇಡದೆಲ್ಲ ನನ್ನ ಕೈ ಕೊಟ್ಟು ನನ್ನ ಮಸಿ ಮಾಡಿ ಕರ್ಮ ಪಿಂಡ ಥೂ. ಏಯ್ ಊತ ಹೋಗ್ಬೇಕು ಬಾ, ಬರ್ತೀಯೋ ಇಲ್ವೋ ಇವಾಗ? ಮತ್ತೆ ಕೇಳ್ತಾ ಇನ್ ಬರ್ತೀಯೋ ಇಲ್ವೋ? ಏ ಬರಲಿ. ಅವಳು ಹೇಳಿದ್ದು ನಿಜಾನೇ? ಅಲ್ಲ ನಿಜಾನೇ, ಆದ್ರೂ ಯಾಕೋ. ಅದನ್ನ ಬಿಡು, ಇವಾಗ ಏನು ಮುಡಿ ತೆಗೆದ ಏನು? ಇಲ್ಲ ಬೇಡ ಇರು. ಹೇಳ್ದೆ ಹಂಗೆಲ್ಲ ಮಾತಾಡ್ಬೇಡ ಆ ಕಲ್ಲು ಬಗ್ಗೆ ಅಂತ. ಅಲ್ಲ ಇವಾಗ ನಿಜವಾಗ್ಲೂ ಯಾರೋ ಒಬ್ರು ಬಂದ್ಬಿಟ್ಟು ಕೊನೆಯದಾಗಿ ಇವರು ಒಳ್ಳೆಯವರು ಇವರು ಕೆಟ್ಟವರು ಅಂತ ಹೀಗೆ ಸೆಗ್ರಿಗೇಟ್ ಮಾಡ್ತಾರೆ. ಇಬ್ಬರೂ ಇರ್ತಾರಲ್ವ, ಐ ಮೀನ್ ಎರಡೂ ಇರ್ತಾರಲ್ವ? ಇಷ್ಟೊತ್ತು ನೀನೇ ಅವನಾಗಬೇಕು ಅಂತ ಇದ್ದೆ. ಇಷ್ಟವನ್ನಾಗಿ ರೂಲ್ಸ್ ಮಾಡ್ತಾರೆ, ಕೊನೆಗೆ ನಮ್ಮನ್ನೇ ತಪ್ಪು. ಅಂದಮೇಲೆ ನಾನು ಹೇಳ್ದಂಗೆ ಆ ಕಲ್ಲು ಸುಳ್ಳೆ ಅಲ್ವಾ? ಹಂಗೇನಿರಲ್ಲ ಮಗ, ಹಂಗೇನಿರಲ್ಲ.
ಇರಬೇಕಂತ ಬೇಡ್ಕೊ, ಇಲ್ಲಾಂದ್ರೆ ಕೊನೆಗೆ ನಮ್ಮನ್ನೇ ಸಿಗಿಸ್ತಾರೆ. ಇವಾಗ ಏನು ಮಾಡ್ತೀಯ? ಮೊದಲೇ ದುಡ್ಡಿಲ್ಲ, ಇನ್ನು ಹೂ ಬೇರೆ ತಗೋಬೇಕು. ಸ್ಮೂತ್ ಬಂದರೆ ಮುಡಿ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಈ ಎರಡು ಆಪ್ಷನ್ ಬಿಟ್ಟು ನನ್ನ ಹತ್ರ ಬೇರೆ ಏನೂ ಇಲ್ಲ. ಹ್ಞೂ ಸರಿ. ಎಲ್ಲೋ ಕಾಣೆ ಆಯ್ತು. ಎಲ್ಲೋ ಏನೊಂದು ಒಳ್ಳೇದಾಗುತ್ತೋ, ಸುಮ್ಮನೆ ನಂಬಿಕೆ ಇರಬೇಕು. ಏಯ್ ತಡಿ ತಡಿ, ಏಯ್ ಹೂವು ಇದೆಲ್ಲಿತ್ತೋ? ಇಲ್ಲೇ ಬಿದ್ದಿತ್ತಪ್ಪ. ಏಯ್ ಅಲ್ಲಿ ನೋಡು, ಈ ಹೂವ ಸತ್ತಿರೋರಿಗೆ ಹೂ ಫ್ರೆಶ್ ಆಗಿರುತ್ತಾ ಇಲ್ವ ಅಂತ ಹೆಂಗ್ ಗೊತ್ತಾಗುತ್ತೆ? ಅದ್ಭುತ, ಫ್ರೆಶ್ ಆಗಿರುತ್ತೆ. ಸ್ವಾತಂತ್ರ್ಯ ಸಿಕ್ಕಿದ ಊರಿಗೆ ಹೊರಟ ಫ್ಲೈಟ್ ಕ್ರ್ಯಾಶ್, ಸಾವಿರಾರು ಬಿಸ್ನೆಸ್ ಮ್ಯಾನ್ ಸಾವು. ಕ್ರ್ಯಾಶ್ ಇಂದ ಪಕ್ಕದಲ್ಲೇ ಸತ್ತಿದ್ದ ಮನಜನಪ್ಪನ ಜೀವ ಹಿಂತಿರುಗಿದೆ. ಈಗ ಹೇಗೆ ಎಕಾನಮಿ ನಡೆಯುವುದು ಎಂಬ ಚರ್ಚೆ. ಜಗತ್ತಲ್ಲಿ ಯಾರ್ಯಾರು ಏನೇನಾಗ್ತವ್ರೆ? ಹೋಗ್ಲಿ, ಆ ಕಲ್ಲಿಗೆ ಹೆಸರಿಟ್ಟೆ ಅದಿರ್ಲಿ. ಆ ಬ್ಲೂ ಫಿಲ್ಮ್ ಲಿಂಕ್ ಕಳಿಸ್ತೀಯ? ಲಿಂಕ್ ಎಲ್ಲ ಇಲ್ಲ, ಅದು ಬ್ಯಾನ್ ಮಾಡಿದ್ದಾರೆ. ವಾ, ಹಿಂಗಂತೀಯ? ಅದ್ಯಾಕೆ ಬ್ಯಾನ್ ಮಾಡಿದ್ರು? ಕೊನೆಗೂ ಆ ಪಾತ್ರ ನಾನೇ ಮಾಡ್ತೀನಿ.